ಇದು ಟ್ಯಾಕ್ ಪ್ರಾಕ್ಟೀಸ್ ಆಗಬೇಕಂದ್ರೆ ಸೊಲಾಮ್ ನನಗೆ ಎಲ್ಲ ಥರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋ ಒಂದು ಆಸೆ ಇತ್ತು. ಆದ್ರೆ ಎಲ್ಲೋ ಕಡೆ ಈಗ ಯುಗರ್ ಸಿನಿಮಾ ಅಥವಾ ಇವುಗಳು ಕೊಟ್ಟ ಕಾನ್ಫಿಡೆನ್ಸ್ ಏನಂತಂದ್ರೆ ಓಕೆ 8 ಗಂಟೆ ಆಡಿಯೋ ಮಾಡಲಿ ಕಾನ್ಫಿಡೆನ್ಸ್ ಅಂದ್ರೆ ದೊಡ್ಡ ಮೇಲೆ ಆ ಥರ ಪಾತ್ರಗಳನ್ನ ಮಾತಾಡ್ಬೇಕಾದ್ರೆ ಎಲ್ಲಿ ಹೇಗೆ ಪಾತ್ರಗಳಿಗೆ ಎಲ್ಲೋ ಸ್ಟೇಜ್ ಬೇಕಾಗುತ್ತೆ ಅನ್ನೋ ಕಡೆ ಇದ್ದಾಗ ನಾನು ಯಾವಾಗ ಹೇಳ್ತಾ ಇದ್ದೆ. ಒಬ್ಬ ಆಕ್ಟರ್ಗೆ ಇಮೇಜ್ ನ ಒಡೆದು ಬಿಟ್ಟದು ತುಂಬಾ ಇದೆ, ನೀನು ತಲೆಕಷ್ಟ ಯಾವ ಥರ ಪಾತ್ರ ಬರ್ತಾರೆ ಸುಮ್ಮನೆ ಮಾಡ್ತಾವೋದು. ಆ ರೀತಿ ಒನ್ಸ್ ಫಿಲ್ಮ್ ಒಂದು ಸ್ಕ್ರಿಪ್ಟ್ ಅಂತ ಹೇಳ್ತಾ ಇಲ್ಲ. ಸೊ ಈ ಸಿನಿಮಾ ಈ ತಗಲು ಪಲ್ಯ ಸಿನಿಮಾದ ಭಾಗ ಇರೋದು ನನಗೆ ಅಷ್ಟು ತುಂಬಾ ಖುಷಿ ಇದೆ. ಯಾಕಂದ್ರೆ ಯಾವಾಗಲೂ ಯಾವ ಕಾಲಘಟ್ಟದಲ್ಲಿ ಯಾವ ಕಥೆಯನ್ನು ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿದೆ. ಬಹುಶಃ ಈ ಕಾಲಘಟ್ಟಕ್ಕೆ ಈ ಕಥೆ ಈ ಪ್ರಸಕ್ತ ವಿದ್ಯಮಾನಗಳನ್ನ ನೋಡಿದಾಗ ತುಂಬಾ ರೆಲೆವೆಂಟ್ ಆಗಿದೆ ಕಥೆ ಅಂತ ನನಗೆ ಅನ್ಸುತ್ತೆ. ಉಮೇಶ್ ಅವರು ತುಂಬಾ ಚೆನ್ನಾಗಿ ಕಥೆ ಬಂದಿದ್ದಾರೆ. ಒಂದು ಹಳ್ಳಿಯಲ್ಲಿ ನಡೆಯುವ ಆಚರಣೆ ಆಚರಣೆ ಅಂದ್ರೆ ನಂಬಿಕೆಗಳಿರುತ್ತೆ, ಆ ನಂಬಿಕೆಗಳ ಸುತ್ತ ನಡೆಯುವಂತ ಒಂದು ಕಥೆ ತಗಲು ಪಲ್ಯ. ಉಮೇಶ್ ಅವ್ರಿಗೆ ಸೈಲೆನ್ಸ್ ಸರ್, ಒಂದ್ ನಿಮಿಷ ಸರ್, ಯಾರು ಮಾತಾಡ್ಬೇಕಿದ್ರೆ ಅಂದ್ರೆ ದಯವಿಟ್ಟು ಯಾರಿದ್ರೆ ಯಾರು ಮಾತಾಡ್ಕೊಂಡು ದಯವಿಟ್ಟು ಥ್ಯಾಂಕ್ಸ್. ಮತ್ತೆ ಮಾನ್ಸೂನ್ ಆಗೋ ಸಿನಿಮಾ ನೋಡಿದಾಗ ನಾನು ಅನ್ಕೋತಾ ಇದ್ದೆ ಅಯ್ಯೋ ವಿಜಯ್ ಇಷ್ಟ ಚೆನ್ನಾಗಿದೆಯಲ್ಲ ಯಾರು ನಿಮಗೆ ಗೊತ್ತಿಲ್ಲ ಮೊನ್ನೆಗೆ ಎಷ್ಟು ಈ ಚಿತ್ರಕ್ಕೆ ಒಂದು ದೊಡ್ಡ ನೆರವು ಅಂತಂದ್ರೆ ಅಮೃತ ಅವರು ಆಕ್ಟ್ ಮಾಡ್ತಾ ಇದ್ರು ಪ್ರೈಸ್ ಅನ್ಬೋದು. ಸೊ ಇದು ನಮ್ಮ ತಂಡದ ಮೇಲೆ ಒಂದು ಜವಾಬ್ದಾರಿ ಕೂಡ ಆಗೋದು. ಮತ್ತೆ ಆಮೇಲೆ ಇದು ಒಂದು ಒಳ್ಳೆ ಸ್ಕ್ರಿಪ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ ಮೊದಲನೇ ಸಿನಿಮಾ ಆಗಿ. ಮತ್ತೆ ಈ ಬಡವಾಸದ ಸಿನಿಮಾ ಇಂದ ನಾವು ಗೊತ್ತಿಲ್ಲ ರಂಗಣ್ಣ ಗೋಸ್ಕರ ದಾರಮಾನ ಒಂಥರ ನಮಗೆ ಒಂಥರ ದೊಡ್ಡ ಶಕ್ತಿ ಒಂಥರ ಎಲ್ಲಾನು ನೆಲದ ಮೇಲೆ ಕುತ್ಕೊಂಡು ಹೋಗ್ತಿದ್ರೆ ನಾವು ಈ ಬಡವಾಸದ ಪ್ರತಿಮೆಗಳಲ್ಲಿ ಹೇಳ್ತಾ ಇದ್ದೀವಿ ಅವಶ್ಯಕತೆ.